ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ಎಲ್ಲ ಹೇಗಿದ್ದೀರಿ ನಾನಂತೂ ಸೂಪರ್ ಆಗಿದ್ದೀನಿ ಎಲ್ಲರೂ ಆರೋಗ್ಯ ಅಂತ ಅಂದ್ಕೊಳ್ತೀನಿ ತುಂಬ ಜನ ಕೇಳ್ತಾಯಿದ್ರು ಯಾಕೆ ಸರ್ ಈಗ ರೆಗ್ಯುಲರಾಗಿ ವೀಡಿಯೋ ಬರ್ತಾ ಇಲ್ಲ ಅಂತ ಹೇಳಿ ಆ್ಯಕ್ಚುಲಾಗಿ ಸ್ವಲ್ಪ ಕಂಟೆಂಟ್ ಪ್ರಾಬ್ಲಮ್ ಆಗಿದೆ ಒಂದು ಕಂಟೆಂಟ್ ಪ್ರಾಬ್ಲಮ್ ಅಂದರೆ ನಾನು ಆಲ್ಮೋಸ್ಟ್ ನನ್ನ ಸುತ್ತಮುತ್ತಲುವಂತಹ ಆಯುರ್ವೇದಿಕ್ ಗಿಡಗಳ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಷನ್ ಕೊಟ್ಟಾಗಿದೆ ಇನ್ನು ನಾನು ಹುಡುಕಬೇಕು ಹಾಗೆಯೇ ಇನ್ನೊಂದು ಸಹ ಪ್ಲ್ಯಾನ್ ಇದ್ದೀನಿ ನೋಡೋಣ ಸದ್ಯದಲ್ಲಿ ಅದನ್ನು ಸಹ ನಿಮ್ಮ ನಾನು ತಿಳಿಸ್ಕೊಡ್ತೀನಿ ಆದರೆ ಇನ್ನೊಂದು ಪ್ಲ್ಯಾನಿಗೆ ನಿಮ್ಮ ಸಾಥ್ ಬೇಕಾಗುತ್ತೆ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದ ಉದ್ದೇಶವೇನು ಇವತ್ತು ಯಾಕೆ ನಾನು ನಿಮ್ಮ ಮುಂದೆ ಬಂದೆ ಅಂತಂದರೆ ಆಲ್ರೆಡಿ ತಮ್ಮನೇಲಿ ನೋಡಿ ಕೆಲವರು ಅಂದ್ಕೊಂಡಿರ್ಬೋದು ಏನಾಯಿತು ಏನಪ್ಪ ಅಂತೇಳಿ ಸ್ವಲ್ಪ ಸಮಸ್ಯೆಗಳಾಗ್ತಾಯಿದೆ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಗಿನ ಪಕ್ಕ ಎಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲೋಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ನಮ್ಮ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬಹುದು ಹಾಗೆ ವಿಡಿಯೋ ಮಿಸ್ ಮಾಡದೆ ಮೊಟ್ಟ ಮೊದಲು ನೀವು ನೋಡಬಹುದು ಸ್ನೇಹಿತರೆ ಇವತ್ತಿನ ತನಕ ತುಂಬಾ ಅಂದರೆ ತುಂಬಾ ಜನ ನಮ್ಮ ಪ್ರಾಡಕ್ಟ್ಗಳನ್ನ ತಗೊಳ್ತಿದ್ದಾರೆ ತಗೊಂಡು ಇಷ್ಟ ಆಗಿದೆ ಅವರು ಬೇರೆ ರೆಫರ್ ಮಾಡ್ತಿದ್ದಾರೆ ಹಾಗೆಯೇ ನಮ್ಮ ಸೋಪ್ ಆಗಲಿ ಇಲ್ಲ ಆಯಿಲ್ ಆಗಲಿ ಹಾಗೆಯೇ ಕೆಲವೊಂದು ಪ್ರಾಡಕ್ಟ್ಗಳನ್ನ ತುಂಬಾ ಜನ ತುಂಬ ಇಷ್ಟಪಟ್ಟಿದ್ದಾರೆ ಕೆಲವೊಬ್ರು ಇಲ್ಲಿಂದ ತಕೊಂಡು ಅವರು ದೂರ ದೂರ ಊರುಗಳಿಗೆಲ್ಲ ರೆಫರ್ ಮಾಡ್ತಾ ಇದ್ದಾರೆ ತುಂಬ ದೂರ ಊರುಗಳಿಗೆ ನಾನು ಕಳಿಸಿದ್ದೀನಿ ಆ ಐಟಮ್ಗಳನ್ನು ಸೋಪ್ ಇರ್ಬೋದು ಆಯಿಲ್ ಇರ್ಬೋದು ಎಲ್ಲಾನು ಕಳಿಸಿದ್ದೀನಿ ತುಂಬ ಒಳ್ಳೆ ಅಭಿಪ್ರಾಯನಾಗೆ ತಿಳಿಸಿದ್ದಾರೆ ತುಂಬ ಜನ ಕಾಲ್ ಮಾಡಿ ಹೇಳ್ತಾರೆ ಸರ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳಿ ಖುಷಿ ಅನಿಸುತ್ತೆ ಯಾಕಂದರೆ ಕೆಲವೊಂದು ಹಾಗೆಯೇ ವಾಟ್ಸಪ್ಪಲ್ಲಿ ಸಹ ಮೆಸೇಜ್ ಎಲ್ಲ ಹಾಕ್ತಾರೆ ಬಟ್ ನನಗೆ ಸಮಸ್ಯೆ ಆಗಿರೋದು ಈ ವಾಟ್ಸಪ್ ಮೆಸೇಜಿಂದಾನೆ ಏನಂತಂದ್ರೆ ಕೆಲವರು ಸುಮ್ಮನೆ ಏನೂ ವಿಷಯ ಇಲ್ಲದೆ ವೀಡಿಯೋ ನೋಡಿಬಿಟ್ಟು ಆ ನಂಬರ್ನ ತಗೊಂಡು ಅಲ್ಲಿಂದ ಸುಮ್ಮನೆ ಒಂದು ಮೆಸೇಜ್ ಹಾಕ್ಬಿಡೋದು ಇಲ್ಲದ ಕೆಲವರು ವೀಡಿಯೋ ಕಾಲ್ ಮಾಡುವಂಥದ್ದು ಇಲ್ಲ ಕೆಲವರು ಕಾಲ್ ಮಾಡ್ತಾರೆ ವಾಯ್ಸ್ ಕಾಲ್ ಮಾಡ್ತಾರೆ ಬಟ್ ಮಾತಾಡೋದಿಲ್ಲ ಅನವಶ್ಯಕವಾಗಿ ತೊಂದರೆಗಳಾಗ್ತಾಯಿದೆ ಯಾಕಂತಂದರೆ ಕೆಲವರು ಆಗಿ ನನಗೆ ಮೆಸೇಜ್ಗಳನ್ನ ಹಾಕ್ತಾರೆ ತುಂಬ ಜನ ಜೆನ್ಯೂನ್ ಬರುತ್ತೆ ನನಗೆ ಹೇಳ್ತಿರೋದು ಒಂದು ಟೆನ್ ಪರ್ಸೆಂಟ್ ಹೇಳ್ತೀನಿ ನಾನು ನೂರಕ್ಕೆ ನೂರರಷ್ಟಲ್ಲ ಹತ್ತು ಪರ್ಸೆಂಟ್ ಜನ ಸುಮ್ಮನೆ ಅನಮಾಶ ತೊಂದರೆ ಕೊಡುವಂಥದ್ದು ಅಂತ ಮೆಸೇಜ್ ಹಾಕ್ತಾರೆ ಮೆಸೇಜ್ ಹಾಕಿದಂಥ ಅವರು ನಾನು ಅದಕ್ಕೆ ರಿಪ್ಲೈ ಕೊಟ್ಟಿರ್ತೀನಿ ಬಟ್ ಅದಕ್ಕೆ ನೆಕ್ಸ್ಟಲ್ಲಿ ಪ್ಲೇ ಬರೋದಿಲ್ಲ ಕೆಲವರು ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಡೀಟೇಲ್ ಕೇಳಿ ನಮಗೆ ಖುಷಿನೇ ಅದ್ರ ಬಗ್ಗೆ ಏನೇನು ಅವ್ರು ಕೇಳ್ತಾರೋ ಅದಕ್ಕೆ ನಾನು ಆ ಡೀಟೇಲ್ಸ್ನೆಲ್ಲ ಕೊಡ್ತೀನಿ ಅವರಿಗೆ ಕೆಲವರು ಏನು ಮಾಡ್ತಾರೆ ಡೀಟೇಲ್ಸ್ ತಗೊಳ್ತಾರೆ ಅದಂದ್ರೆ ಸುಮ್ಮನೆ ಹಾಕ್ತಾರೆ ಸ್ವಲ್ಪ ದಿನ ಪುನಃ ಸೇಮ್ ರಿಪೀಟ್ ಲಾಸ್ಟ್ ಟೈಮ್ ಏನು ಕೇಳಿದ್ರು ಅದನ್ನೇ ಪುನಃ ಕೇಳುವಂಥದ್ದು ನನಗೊಂದು ಮೂರು ನಾಲ್ಕು ಆ ರೀತಿ ಆಗಿದೆ ಸುಮಾರು ಒಂದು ತಿಂಗಳಲ್ಲಿ ನಾಲ್ಕರಿಂದ ಐದು ಮೆಸೇಜ್ ಬಂದಿದೆ ಸೇಮ್ ಒಂದೇ ವಿಷಯದ ಬಗ್ಗೆ ಪದೇ ಪದೇ ಕೇಳುವಂಥದ್ದು ಏನಾಗುತ್ತೆ ಅಂತಂದರೆ ನಾನು ಅವರಿಗೆ ಕೊಡುವಂಥ ಸಮಯವನ್ನು ಜೆನ್ಯೂನ್ ಆಗಿರುವಂಥವ್ರಿಗೆ ನಾನು ಕೊಟ್ಟರೆ ಅವ್ರಿಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಸಿಗುತ್ತೆ ನನಗೆ ಟೈಮ್ನ ತುಂಬ ಅಭಾವ ಆಗ್ತಾ ಉಂಟು ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಡೈಲಿ ತುಂಬ ಅಂದರೆ ತುಂಬ ಮೆಸೇಜ್ಗಳು ಬರುತ್ತೆ ವಾಟ್ಸಪ್ಪಲ್ಲಿ ಪ್ರತಿಯೊಂದಕ್ಕೂ ನಾನು ಆನ್ಸರ್ನ ಮಾಡಲೇಬೇಕಾಗುತ್ತೆ ಕೆಲವರಿಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು ಅಥವಾ ಕೆಲಸ ಕೆಲಸದಲ್ಲಿ ಒಂದು ಅರ್ಧ ದಿನನೇ ಆಗ್ಬೋದು ಯಾಕಂದರೆ ಬೆಳಿಗ್ಗೆ ಹಾಕಿದ್ದಂಥವ್ರಿಗೆ ನನ್ನ ಮಧ್ಯದಲ್ಲಿ ಮಧ್ಯಾಹ್ನ ರಿಪ್ಲೇ ಕೊಟ್ಟಿದ್ದಂತೂ ಇದೆ ಅದು ನಡುವಲ್ಲಿ ಬಂದಿರುವಂಥ ತುಂಬ ಇರುತ್ತೆ ಹಾಗೆ ನಾನು ಮಲಗೋಗಿಸ್ ಹಾಗೆ ಗಂಟೆ ಹನ್ನೊಂದು ಗಂಟೆ ಆಗುತ್ತೆ ಹನ್ನೆರಡು ಗಂಟೆ ಎಲ್ಲ ಆಗುತ್ತೆ ಖಾಲಿ ರಿಪ್ಲೇ ಕೊಡ್ತಾ ಕೂತ್ ಕೂತ್ಕೊಳ್ಳೋಕ್ಕೆ ಆರ್ಡ್ರ್ ಬರುತ್ತೆ ಆರ್ಡ್ರನ್ನ ರಿಸೀವ್ ಮಾಡ್ಕೋಬೇಕು ನಾನು ಅದನ್ನು ಎಲ್ಲ ರೆಡಿ ಮಾಡಬೇಕು ಕಳಿಸಬೇಕು ತುಂಬ ಕೆಲಸಗಳಿವೆ ಇದ್ರ ನಡುವಲ್ಲಿ ಅನವಶ್ಯಕವಾಗಿ ಮೆಸೇಜ್ ಮಾಡುವಂಥದ್ದು ದಯವಿಟ್ಟು ದಯವಿಟ್ಟು ಹೇಳ್ತೀನಿ ದಯವಿಟ್ಟು ತೊಂದರೆ ಕೊಡಲಿಕ್ಕೆ ಹೋಗಬೇಡಿ ನಿಮ್ಗೆ ಜನೀನ್ ಆಗಿ ನಿಮ್ಗೆ ಬೇಕಾ ಮೆಸೇಜ್ ಹಾಕಿ ಅಥವಾ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಖಂಡಿತವಾಗಿ ಮೆಸೇಜ್ ಹಾಕಿ ನಾನು ಕೊಡ್ತೀನಿ ಬಟ್ ಒಮ್ಮೆ ಕೊಟ್ಟಿರೋ ಇನ್ಫಾರ್ಮೇಷನ್ನ ಪುನಃ ಪುನಃ ಕೇಳುವಂಥದ್ದು ನನ್ನ ಹೆಸರು ಹೇಳೋದಿಲ್ಲ ಬೇಡ ಒಬ್ಬ ವ್ಯಕ್ತಿ ಮೂರು ನಂಬರಿಂದ ಇಂದ ಮೆಸೇಜ್ ಮಾಡುವಂಥದ್ದು ಸೇಮ್ ವಿಷಯಗಳ ಬಗ್ಗೆ ಆ ವ್ಯಕ್ತಿಗೆ ಸ್ವಲ್ಪ ಒಂದು ತಲೆ ಇಲ್ಲ ಅಂದ್ಕೊಳ್ತೀನಿ ನಾನು ಒಂದೇ ಡಿ ಪಿ ಇಟ್ಕೊಂಡು ಡಿ ಪಿ ಸೇಮ್ ಮೂರು ವಾಟ್ಸಪ್ ನಂಬರ್ ಮೂರಿಂದ ಮೂರಿಂದ ಕೇಳುವಂಥದ್ದು ಆಯ್ತು ಸರ್ ನಂಗೆ ಐಟಮ್ ಬೇಕು ಅಂತಾರೆ ಎಲ್ಲ ನಾನು ಕಳಿಸ್ತೀನಿ ಕಳಿಸಿ ಅವರ ಅಡ್ರೆಸ್ ಬೇಕು ಅಂತೇಳಾಗ ಅಡ್ರೆಸ್ ಸಹ ಕಳಿಸ್ತಾರೆ ಮೂರು ಅಡ್ರೆಸ್ ಬಂದಿರೋದು ಸೇಮ್ ಬಟ್ ಆರ್ಡರ್ ಬಂದಿಲ್ಲ ಅನ್ನೋ ಸವಾಲ ಎಷ್ಟು ಟೈಮ್ ವೇಸ್ಟ್ ಆಗುತ್ತೋ ಅವರಿಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು ರೇಟ್ ಹೇಳುವಂಥದ್ದು ಅವ್ರ ಅಡ್ರೆಸ್ ಎಲ್ಲ ಕಳಿಸ್ತಾರೆ ಅದು ಅದ್ರ ಬಗ್ಗೆ ಎಲ್ಲ ಇದು ಮಾಡಿ ಎಲ್ಲ ಆಗುವಾಗ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಈ ರೀತಿಯಾಗಿ ಮಾಡಲಿಕ್ಕೆ ಹೋಗಬೇಡಿ ಈ ವಿಷಯದ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿತ್ತು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಎಲ್ಲರಿಗೂ ದಯವಿಟ್ಟು ನಿಮ್ಗೇನಾದರೂ ಜನೀನ್ ಆಗಿ ಐಟಮ್ ಬೇಕು ಅಂದರೆ ಮಾತ್ರ ಮೆಸೇಜ್ ಹಾಕಿ ಇಲ್ಲ ಅಂತಂದರೆ ನಿಮಗೆ ನನ್ನ ಐಟಮ್ಗಳ ಬಗ್ಗೆ ಲೀಸ್ಟ್ ನೋಡಬೇಕು ಅದರ ರೇಟ್ ಏನಿದೆ ನೋಡಬೇಕು ಅಂತಂದರೆ ಸಿಂಪಲ್ಲಾಗಿ ನಾನು ಇಲ್ಲಿ ಡಿಸ್ಪ್ಲೇ ನಂಬರ್ ಬರ್ತೇನೆ ನೋಡಿ ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ ನಿಮ್ಮ ವಾಟ್ಸಪಿಗೆ ಹೋಗಿ ಅಲ್ಲಿ ವಾಟ್ಸಪ್ ಹೋದಾಗ ನಮ್ಮ ವಾಟ್ಸಪ್ ಓಪನ್ ಆಗುತ್ತಲ್ಲ ಮೇಲ್ಗಡೆ ನನ್ನ ಏನು ಹೆಸರು ಬರುತ್ತೋ ಅಲ್ಲಿ ಕೊಟ್ಟಿರ್ತೀರಿ ನೀವು ಆ ಹೆಸರಿ ನೀವು ಕ್ಲಿಕ್ ಮಾಡಿ ಆಗ ಕ್ಯಾಟ್ಲಾಗ್ ಇದೆ ಕ್ಯಾಟ್ಲಾಗಲ್ಲಿ ಪ್ರತಿಯೊಂದು ಐಟಮ್ನ ರೇಟ್ ಹಾಕಿದ್ದೀನಿ ಅದ್ರ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಅದು ಏನೆಲ್ಲ ಬೆನಿಫಿಟ್ ಇದೆ ಪ್ರತಿಯೊಂದು ಹಾಕಿದ್ದೀನಿ ಅಲ್ಲೇ ನೋಡ್ಕೊಳ್ಳೋಣ ನಂಗೆ ನನಗೂ ತುಂಬ ಈಸೀ ಆಗುತ್ತೆ ಬೇಕಂದ್ರೆ ಮಾತ್ರ ನೆಕ್ಸ್ಟ್ ನೀವು ಆ ಮೆಸೇಜ್ನ ಹಾಕ್ಬೋದು ಇಲ್ಲಂತಂದರೆ ದಯವಿಟ್ಟು ಸುಮ್ಮನೆ ಸುಮ್ಮನೆ ಮೆಸೇಜ್ ಹಾಕಬೇಡಿ ನಾನು ನಿಮಗೆ ತೋರಿಸ್ಬೋದಾಗಿತ್ತು ಯಾಕಂದರೆ ಬೇಡ ಆ ನಂಬರೆಲ್ಲ ಕಾಣುತ್ತೆ ಅನ್ನೋದೋಸ್ಕರ ನಾನು ಸುಮ್ಮನೆ ಇದ್ದೀನಿ ಇಲ್ಲಾಂತಂದರೆ ತುಂಬ ಅಂದರೆ ತುಂಬ ದಿನ ಮೊಬೈಲ್ ನಾನು ಜಸ್ಟಿಗೆ ಆ ವೀಡಿಯೋ ಮಾಡುವಾಗಲೂ ಎರಡು ಮೆಸೇಜ್ ಬಂತು ಎಷ್ಟು ಮೆಸೇಜಸ್ ಇದೆ ಅಂತಂದರೆ ನೀವು ನೋಡ್ಬೋದು ಇಲ್ಲಿದೆ ನೀನು ನೋಡ್ಬೋದು ನಾನಿಲ್ಲಿ ಫಾಸ್ಟ್ ಮೂವ್ ಮಾಡ್ತಿದ್ದೀನಿ ನೋಡಿ ಇದೆಲ್ಲ ಡೈಲಿ ನನಗೆ ಎಷ್ಟು ಮೆಸೇಜ್ ಬರುತ್ತೆ ನೋಡಿ ಕೆಳಗೆ ಹೋದಷ್ಟು ತುಂಬ ಇದೆ ತುಂಬ ಮೆಸೇಜ್ಗಳು ಬರುತ್ತೆ ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ನನಗೂ ಕಷ್ಟ ಆಗ್ತಾ ಉಂಟು ಬಟ್ ಮೆಸೇಜ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಒಂದು ವೇಳೆ ಪ್ರಾಡಕ್ಟ್ ಬೇಕಾಗಿದ್ದರೆ ಮಾತ್ರ ಮೆಸೇಜ್ ಹಾಕಿ ಹಾಗೆಯೇ ಸುಮ್ಮನೆ ಕಾಲ್ ಮಾಡಿ ಸರ್ ನೀವು ವಿಡಿಯೋ ಮಾಡ್ತೀರಾ ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ನೀವು ಅದ್ರ ಬಗ್ಗೆ ಎಲ್ಲ ಫೋನ್ ಮಾಡಿ ಮಾಡೋದನ್ನ ಮಾಡಬೇಡಿ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಅಥವಾ ನಿಮಗೆ ಇಷ್ಟ ಉಂಟು ನನ್ನ ಪ್ರೀತಿ ಉಂಟು ನೀವು ಅಲ್ಲಿ ಕಮೆಂಟಲ್ಲಿ ತಿಳಿಸಿ ನೀವು ಏನು ಹೇಳ್ತೀರ ಅದನ್ನು ಕಮೆಂಟಲ್ಲಿ ಹಾಕಿದ್ದು ಸಾಕು ನಂಗೆ ಅರ್ಥ ಆಗುತ್ತೆ ಫೋನ್ ಮಾಡಿಬಿಟ್ಟು ತುಂಬ ಟೈಮ್ ವೇಸ್ಟ್ ಮಾಡೋದು ಸರಿ ಅಂತ ಅನಿಸೋದಿಲ್ಲ ನಂಗೆ ಸಹ ಬರುತ್ತೆ ಸಮ್ ಟೈಮ್ ನಂಗೆ ಕಾಲ್ ಪಿಕ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾನು ಸ್ವಲ್ಪ ಬ್ಯುಸಿಯಲ್ಲೇ ಏನಾದರೂ ಇದ್ರೆ ನಾನು ಮೊಬೈಲ್ ಸೈಲೆಂಟಲ್ಲಿ ಹಾಕಿರ್ತೀನಿ ಆಗೋದಿಲ್ಲ ನನಗೆ ಇದಂತಲ್ಲ ಇದರಿಂದಾಗಿ ನನ್ನ ಪರ್ಸ್ನಲ್ ನಂಬರಿಂದ ಸಹ ನನಗೆ ಕಾಲ್ ಎಲ್ಲ ಮಾಡಲಿ ಯಾಕಂದ್ರೆ ಇಲ್ಲ ಯಾಕಂದರೆ ಬಿಸಿ ಬರ್ತಾ ಇರುತ್ತೆ ನಿಮ್ಗೆ ಗೊತ್ತಿರ್ಬೋದು ಒಂದು ಫೋನಲ್ಲಿ ಎರಡು ಸಿಮ್ ಇದ್ದರೆ ಒಂದು ಸಿಮ್ಮಿಗೆ ಕಾಲ್ ಬಂದಾಗ ಇನ್ನೊಂದು ಸಿಮ್ಮು ನೋಟ್ ಬರ್ತಾ ಇರುತ್ತೆ ಸೇಮ್ ಹಾಗೆ ಆಗುತ್ತೆ ಎಷ್ಟೋ ಜನ ನಂಗೆ ಕೇಳ್ತಾರೆ ಎಂಥ ಮರಿ ಯಾವಾಗ ನೋಟ್ ಇರುತ್ತಲ್ಲ ಅಂತ ಹೇಳಿ ಸಂ ನನಗೂ ಸ್ವಲ್ಪ ಸಮಸ್ಯೆಗಳಾಗ್ತಾ ಉಂಟು ಅದಕ್ಕೋಸ್ಕರ ದಯವಿಟ್ಟು ನಿಮ್ಗೆ ಏನಾದರೂ ಜೆನೀನಾಗಿ ನನ್ನ ಪ್ರಾಡಕ್ಟ್ ಬೇಕಾಗಿದ್ದರೆ ಮಾತ್ರ ನೀವು ಮೆಸೇಜನ್ನು ಹಾಕಿ ಒಂದೊಳ್ಳೆ ಬೇಡ ಅಂತಂದರೆ ನಾನು ಹೇಳೋದಲ್ವ ಆ ರೀತಿಯಾಗಿ ನೀವು ಕ್ಯಾಟ್ಲಾಗ್ ನೋಡ್ಬೋದು ಹಾಗೆಯೇ ಇದೆ ಇನ್ಸ್ಟಾಗ್ರಾಮಲ್ಲಿ ಸಹ ನಾನು ಅಲ್ಲ ಹಾಕಿದ್ದೀನಿ ಅಮೃತ ಬಳ್ಳಿ ಅಂತಲೇ ಅದರಲ್ಲಿ ಇನ್ಸ್ಟಾಗ್ರಾಮ್ ಇದೆ ನೀವು ಇನ್ಸ್ಟಾಗ್ರಾಮಿಗೆ ಹೋಗಿ ಬೇಕಾದ ನಾನು ಇನ್ಸ್ಟಾಗ್ರಾಮ್ ಐಡಿಯನ್ ಸಹ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಲ್ಲಿ ಡಿಸ್ಪ್ಲೇ ಸಹ ಕೊಟ್ಟಿರ್ತೀನಿ ಅದಕ್ಕೆ ಹೋಗಿ ಅಲ್ಲಿ ಸಹ ನೀವು ನನ್ನ ಪ್ರಾಡಕ್ಟ್ಗಳ ಬಗ್ಗೆ ಕ್ಯಾಟ್ಲಾಗನ್ನು ಅಲ್ಲಿ ಸಹ ನೋಡಬಹುದು ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿರುವಾಗ ಅನವಶ್ಯಕವಾಗಿ ಕಾಲ್ ಅನವಶ್ಯಕವಾಗಿ ಕಾಲ್ ಮಾಡುವಂಥದ್ದು ಅಥವಾ ಮೆಸೇಜ್ ಮಾಡುವಂಥದ್ದು ಬೇಡ ಅಂತ ನನ್ನ ಅನಿಸಿಕೆ ಯಾರಿಗಾದರೂ ಮನಸ್ಸಿಗೆ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ಎನಿವೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ